ವಾತಾವರಣ ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ತುಂಬ ಕನಸಿತ್ತು. ಅದು ಬಿಗ್ ಬಾಸ್ ಮನೆ ಒಳ್ಳೆ ಹೇಗಿರುತ್ತೆ, ಫ್ಯಾಮಿಲಿನ ಬಿಟ್ಟಿರಬೇಕು, ಮೊಬೈಲ ಬಿಟ್ಟಿರಬೇಕು, ಫ್ರೆಂಡ್ಸಾಗ ಬಿಟ್ಟಿರಬೇಕು, ಮತ್ತು ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗಲ್ಲ. ಬರೀ 17 ಜನ ಹೋಗಿರ್ತೀವಿ ಹೊರಗಡೆ, ಒಬ್ಬೊಬ್ಬರು ಒಂದೊಂದು ವಾರ ಹೋಗ್ತಾ ಇರ್ತಾರೆ. ಅದೇ ಮುಖಗಳನ್ನ ನಾವು ಡೈಲಿ ನೋಡ್ತಾ ಇರಬೇಕು. ಬೆಳಗ್ಗೆ ಆದರೆ ಗುಡ್ ಮಾರ್ನಿಂಗ್ ಅವ್ರಿಗೆ ಹೇಳಬೇಕು, ಗುಡ್ ನೈಟ್ ಅವ್ರಿಗೆ ಹೇಳಬೇಕು. ವಾರದ ಕೊನೆಯಲ್ಲಿ ಸುದೀಪಣ್ಣ ಬರೋರು, ಒಂದಷ್ಟು ಜೋಶ್ ತುಂಬಿಸೋರು ನಮಗೆ. ಅದು ಬಿಟ್ಟರೆ ಹೊಸ ಮುಖಗಳನ್ನ ನಾವು ನೋಡ್ತಾನೇ ಇರಲಿಲ್ಲ. ಒಂದೊಂದು ವಾರ ಯಾರಾದ್ರು ಗೆಸ್ಟ್ ಬಂದರೆ ಅವನ್ನ ನೋಡಿ ತುಂಬ ಖುಷಿ ಪಡ್ತಾ ಇತ್ತು. ಅದಾದಮೇಲೆ ಊಟದ ವಿಚಾರ ಆಗಿರ್ಬೋದು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಖುಷಿ ಇದೆ ತುಂಬ ಆ ಒಂದು ಜರ್ನಿ ನಾನಿದ್ದೀನಿ ಅಂತ ಹೇಳ್ಕೊಳಕ್ಕೆ. ಇಲ್ಲ ಇಲ್ಲ, 100% ಕನ್ಫರ್ಮ್ ಆಗಿದ್ದು ನಾನೇ ಆಚೆ ಬರೋದು ಈ ವಾರ ಅಂತ. ಯಾಕೆಂದರೆ ಇಬ್ಬರು ಟಫ್ ಫೈಟರೆ, ನಾನಾಗಲಿ ವಿನಯ್ ಆಗಲಿ ಅಂದ್ಕೊಂಡಿರಲಿಲ್ಲ ಲಾಸ್ಟ್ ಸ್ಟೇಜಿಗೆ ಬಂದು ನಿಂತ್ಕೊತೀವಿ ಅಂತ. ಯಾಕಂದರೆ ನಮ್ಮ ಜೊತೆ ಇದ್ದವರು ಒಂದು 9 ಜನ ಏನಿದ್ದರು, ಅದರಲ್ಲಿ ನಮ್ಮ ತಲೆಯಲ್ಲಿ ಇತ್ತು ಇಂಥವರೇ ಬರ್ಬೋದೇನೋ, ಇಂಥವರೇ ಹೊರಡ್ಬೋದೇನೋ ಇವತ್ತು ಅಂತ. ಆದರೆ ಬ್ಯಾಡ್ ಲಕ್, ನಾನು ಆಚೆ ಬಂದೆ. ಒಂದು ಸ್ಪೆಷಲ್ ಎಲಿಮಿನೇಷನ್ ಆಗಿತ್ತು, ಯಾರಿಗೂ ಬಾಯ ಹೇಳೋಕ್ಕಾಗಿಲ್ಲ ಕರೆಕ್ಟಾಗಿ. ಕೊನೆದಾಗ ಒಂದು ಫೋಟೋ ತೊಗೊಳೋಕ್ಕಾಗಿಲ್ಲ, ಅದೊಂದು ಬೇಜಾರಿದೆ.